ಇವತ್ತಿನ ಪಾಠ ಶಂಕರಾಭರಣದಲ್ಲಿ ತ್ಯಾಗರಾಜರ ಕೃತಿ. ಸ್ವಲ್ಪ ಅಪರೂಪವಾಗಿರುವ ಒಂದು ಕೃತಿ ನನ್ನ ಬ್ರೋವ ಎಂದು ಶುರು ಮಾಡುವುದು. ಇದು ವಿಶೇಷಾವತಾರದಲ್ಲಿದೆ. ಶಂಕರಾಭರಣ ರಾಗ 29ನೇ ಮೇಳ. ಇದರಲ್ಲಿ ಇದು ಕಚೇರಿಗಳಲ್ಲಿ ತುಂಬ ವಿಸ್ತಾರವಾಗಿ ಹಾಡಿ ಕಚೇರಿಯನ್ನ ಒಂದು ಸ್ಫೂರ್ತಿ ಸಿಗತ್ತೆ ಶಂಕರಾಭರಣ ಹಾಡಿದರೆ. ಇದರಲ್ಲಿ ತ್ಯಾಗರಾಜರು, ಮುತ್ಸುಸ್ವಾಮಿ ದೀಕ್ಷಕರು ಮತ್ತು ಶ್ಯಾಮಶಾಸ್ತ್ರಿಗಳು ಎಲ್ಲರೂ ಬೇಕಾದಷ್ಟು ಕೃತಿಗಳು ಮಾಡಿದ್ದಾರೆ. ಪಾಪನಾಶಂ ಶಿವನವರು ಕೂಡ ಮಾಡಿದ್ದಾರೆ. ಸ್ವಾತಿ ಕರ್ನಾಡ್ ಎಲ್ಲ ರಚನೆಕಾರರು ಇದಕ್ಕೆ ತುಂಬ ಇದಕ್ಕೆ ಪ್ರಾಧಾನ್ಯ ಕೊಟ್ಟು ಈ ಕೃತಿಗಳನ್ನು ಚೆನ್ನಾಗಿ ಮಾಡಿದ್ದಾರೆ. ಇದರ ಆರೋಹಣ ಅವರೋಹಣ ಸರಿ ಚತುಶ್ರುತಿ ದೈವತ ಕಾಕಲ ವಿಷಾದ. ಈ ಗಾತಾರ ಸರಿ ಗಾ ಜಾಸ್ತಿ ಅಲಾಡಿಸೋಲ್ಲ. ಸರಿ ಗಾಟಾಗಿ ಕೊಡಬೇಕು. ಕಲ್ಯಾಣಿಗೂ ಕಾಮೋದಿಗೂ ಶಂಕರಾಭರಣಕ್ಕೂ ಏನು ವ್ಯತ್ಯಾಸ ಅಂದರೆ, ಗಾವನ್ನ ಅಲಾಡಿಸಿದ್ರೆ ಕಲ್ಯಾಣಿ ಆಗುತ್ತೆ, ಗಾವನ್ನ ಅಲಾಡಿಸದೆ ಇಟ್ಕೊಂಡ್ರೆ ಅದು ಶಂಕರಾಭರಣ. ಹಾಗೆ ಕಂಡಿಡಿಯಬೇಕು ನಾವು. ಸರಿ ಗ ಮ ಪ ದ ನಿ ಸ ಸರಿ ಗ ಮ ಪ ದ ನಿ ಸ ನಿ ದ ಪ ಮ ಗ ಮಧ್ಯಮ ಹೇಳುವಾಗ ಮೂರು ಮಧ್ಯಮ ಉಂಟು. ಒಂದೇ ಶುದ್ಧ ಮಧ್ಯಮನೇ ಅದು, ಒಬ್ಬ ಕಾಂಟೆಕ್ಸ್ ತಕ್ಕ ಮಧ್ಯಮ ಬರುವುದು ಅಂದ್ರೆ ಶೇಡ್ ವ್ಯತ್ಯಾಸ. ಸರಿಗಮ್ಮ ಅಂತ ಒಂದು ಪ್ರಯೋಗ, ಸರಿಗಮ್ಮ ಒಂದು, ಸರಿಗಮ್ಮ ಮೂರು ಮೂರು ವಿಧ ಆದರೆ ಶುದ್ಧ ಮಧ್ಯಮನೇ. ಗಮ ಪ ದ ನಿ ಸ ಗಮ ಪ ದ ನಿ ಸ ಶ್ರುತಿ ಮಗರಿ ಸರಿ ಗಮದ ಪಮ್ಮ
ವಿಶೇಷಾಭೂತಾಳದಲ್ಲಿ ಎರಡು ಅಕ್ಷರ ಆದ್ಮೇಲೆ ಪ್ರಾರಂಭ ಆಗುವುದು. ದಕ್ಕ ನನ್ನು No.
Gannara mahuri yeti
ಅಂತ ಬಂದ್ಬಿಡೋದು. ಕನ್ನ
Amrita maha pinariti tumburu sang
Dalla ci un anno
ಚೆನ್ನಾಗಿ ಪಾಠ ಮಾಡಬೇಕು.